ಹಲೋ ಗೈಸ್, ಐ ಪಿ ಎಲ್ 2023 ಆಕ್ಷನ್ನಲ್ಲಿ RCB ತಂಡಕ್ಕೆ ಕರ್ನಾಟಕದ ಆಟಗಾರ ಒಬ್ಬರು ಬಂದರು. ಅವರ ಹೆಸರು ಮನೋಜ್, ರಾಯಚೂರು ಮೂಲದ ಆಟಗಾರ ಅಂತ ಹೇಳ್ಬೋದು. ಅವರು ಇದೀಗ ಏನು ಮಾತಾಡಿದ್ದಾರೆ ಕನ್ನಡದಲ್ಲಿ RCB ತಂಡದ ಬಗ್ಗೆ ಪ್ರತಿಯೊಂದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗೋದಿಲ್ಲ, ಅವರು ಸ್ಟ್ರೈಕ್ ಕೊಟ್ಬಿಡ್ತಾರೆ RCB ತಂಡದವರು ನಮಗೆ. ಮನೋಜ್ ಭಂಡಾಜೆ ಅವರು RCB ತಂಡಕ್ಕೆ ಬಂದಿದ್ದಾರೆ. ಮನೋಜ್ ಅವರು ಏನು ಮಾತಾಡ್ತಾರೆ RCB ತಂಡದ ಬಗ್ಗೆ ನೋಡೋದಾದರೆ, ನನಗೆ ತುಂಬ ಖುಷಿ ಆಯಿತು RCB ತಂಡ ನನ್ನನ್ನು ಪಿಕ್ ಮಾಡಿದ್ದಕ್ಕೆ. ನನಗಂತೂ ತುಂಬ ಖುಷಿ ಆಗ್ತಿದೆ, ಚಿನ್ನಸ್ವಾಮಿ ಸ್ಟೇಡಿಯಂ RCB ತಂಡದ ಪರ ನಾನು ಆಡ್ತೀನಿ ಅಂತ ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ಮನೋಜ್ ಅವರು ಹೇಳಿದ್ದಾರೆ. ತುಂಬ ಖುಷಿಯಾಗಿದ್ದಾರೆ ಗುರು, RCB ತಂಡಕ್ಕೆ ಸೆಲೆಕ್ಟ್ ಆದ ಮೇಲೆ ಅದು ಕರ್ನಾಟಕದ ಆಟಗಾರ ತುಂಬ ಖುಷಿ ಪಡಲೇಬೇಕು. RCB ತಂಡದಲ್ಲಿ ದಿಗ್ಗಜ ಆಟಗಾರರು ಆಡಿದ್ದಾರೆ, ಇದೀಗ ದಿಗ್ಗಜ ಆಟಗಾರರು ಆಡ್ತಾನೆ ಇದ್ದಾರೆ. ಮ್ಯಾಕ್ಸ್ವೆಲ್, ಫ್ಯಾಬ್ ಡ್ಯು ಪ್ಲಸಿಸ್, ವಿರಾಟ್ ಕೊಹ್ಲಿ, ಇನ್ನು ದೈತ್ಯ ಆಟಗಾರರ ಜೊತೆ ಅವರು ಡ್ರೆಸ್ಸಿಂಗ್ ರೂಮ್ನ ಶೇರ್ ಮಾಡ್ತಾರೆ. ಮ್ಯಾಕ್ಸ್ವೆಲ್ ಬಗ್ಗೆ ಕೂಡ ಅವರು ಹೇಳ್ತಾರೆ, ವಿರಾಟ್ ಕೊಹ್ಲಿ ಬಗ್ಗೆಯೂ ಕೂಡ ಅವರು ಮಾತಾಡ್ತಾರೆ. ಇದು ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ಮನೋಜ್ ಅವರು ಹೇಳಿದ್ದು. ಇವರು ಕರ್ನಾಟಕ ತಂಡದ ಆಟಗಾರ, ಕರ್ನಾಟಕ ಮೂಲದ ಆಟಗಾರ, RCB ತಂಡಕ್ಕೆ ಬಂದಿದ್ದು ತುಂಬ ಖುಷಿ ಆಯಿತು. ಈ ಸಲ IPL 2023 RCB ತಂಡದಲ್ಲಿ ಇರೋದು ಒಬ್ಬರೇ ಕರ್ನಾಟಕ ತಂಡದ ಆಟಗಾರ, ಅದು ಮನೋಜ್ ಅಂತಲೇ ಹೇಳ್ಬೋದು. ಮನೋಜ್ RCB ತಂಡಕ್ಕೆ ಬಂದಿದ್ದಾರೆ, ನನಗಂತೂ ತುಂಬ ಖುಷಿ ಆಯಿತು ಅವ್ರ ವಿಡಿಯೋ ನೋಡಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕಮೆಂಟ್ ಮಾಡಿ. ನೀವು RCB ಅಭಿಮಾನಿಗಳಾದರೆ ಈ ಒಂದು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ.